ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವಿನಯ್ ಕುಮಾರ್ ಅಂತ. ನಾನು ನನ್ನ ಕಳೆದ ವಿಡಿಯೋದಲ್ಲಿ ಸೌಂಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಈ ವಿಡಿಯೋದಲ್ಲಿ ಇದೇ 8th standard ಸೈನ್ಸ್ ಸಬ್ಜೆಕ್ಟ್ ಅಲ್ಲಿರ್ತಕ್ಕಂತಹ 10th chapter ಆಗಿರೋ ಸೌಂಡ್ ಅಲ್ಲಿರ್ತಕ್ಕಂಥ ಎಕ್ಸಸೈಸ್ ನ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಆದಂತಹ ಲವ್ PCM ಕ್ಲಾಸಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನೀವು ಇದೇ ರೀತಿಯಾದಂತಹ ಸೈನ್ಸ್ ಮತ್ತೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ನ ಈ ಒಂದು ಚಾನಲ್ ಅಲ್ಲಿ ಪಡಿತಾ ಹೋಗ್ಬೋದು. ನೆಕ್ಸ್ಟ್ 9th, 10th, 11th, 12th ಇದೆಲ್ಲದಕ್ಕೂ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಎಕ್ಸಸೈಸ್ ಪ್ರಶ್ನೆಗಳಿಗೆ ನಾವು ಬರೋದಾದ್ರೆ ಅದರಲ್ಲಿ ಮೊದಲನೇ ಪ್ರಶ್ನೆನ ಕೇಳ್ಬಿಟ್ಟು ಅದರಲ್ಲಿ 4 options ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವ್ದಪ್ಪ 4 options ಅಂದ್ರೆ, ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಇನ್ನೊಂದು 4th option ಗ್ಯಾಸ್, ಸಾಲಿಡ್, ಲಿಕ್ವಿಡ್, ಮೂರು ಕೂಡ ಹೌದು ಅಂತ ಹೇಳಿದ್ದಾರೆ. ಪ್ರಶ್ನೆ ಏನಪ್ಪ ಅಂದ್ರೆ, ಸೌಂಡ್ ಟ್ರಾವೆಲ್ ಆಗೋದಕ್ಕೆ ಈ ಒಂದು ಆಪ್ಷನ್ಸ್ ಅಲ್ಲಿ ಯಾವುದು ಕಾರಣ, ಯಾವ ವಸ್ತು ಮೂಲಕ ಸೌಂಡ್ ಟ್ರಾವೆಲ್ ಆಗುತ್ತೆ? ನಾನು ಹಿಂದಿನ ವಿಡಿಯೋ ನೀವು ನೋಡೋದಾದ್ರೆ ಸೌಂಡ್ ಸಾಲಿಡ್ ಮೂಲಕ ಕೂಡ ಟ್ರಾವೆಲ್ ಆಗುತ್ತೆ. ಒಂದು ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದೆ ಅಂದ್ರೆ ಆ ರೂಮ್ ಇಂದ ಆಚೆ ನಿಂತಹ ವ್ಯಕ್ತಿಗೂ ಕೂಡ ಆ ವ್ಯಕ್ತಿ ಮಾತಾಡುವಂತಹ ಮಾತು ಸ್ವಲ್ಪ ಪ್ರಮಾಣದಲ್ಲಿ ಕೇಳಿಸುತ್ತೆ. ಅಂದ್ರೆ ಗೋಡೆ ಮೂಲಕ ಸೌಂಡ್ ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ಸಾಲಿಡ್ ಮೂಲಕ ಕೂಡ ಸೌಂಡ್ ಟ್ರಾವೆಲ್ ಆಗ್ತಾ ಇದೆ. ಲಿಕ್ವಿಡ್ ಅಲ್ಲಿ ನೀವೊಂದು ಬಕೆಟ್ ಅಲ್ಲಿ ನೀರ್ ಇಟ್ಬಿಟ್ಟು ಅದಕ್ಕೆ ಹೊಡೆದಾಗ ಏನಾಗುತ್ತೆ, ಆ ನೀರಿನ ಮೇಲೆ ವೈಬ್ರೇಷನ್ಸ್ ಅನ್ನ ನೀವು ನೋಡ್ತೀರಾ, ವೇವ್ಸ್ ಅನ್ನ ನೀವು ನೋಡ್ತೀರಾ. ಅಂದ್ರೆ ಅದರರ್ಥ ಲಿಕ್ವಿಡ್ ಮೂಲಕ ಕೂಡ ಸೌಂಡ್ ಪಾಸ್ ಆಗ್ತಾ ಇದೆ. ಅದೇ ರೀತಿ ನಾನೀಗ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ವಾಯ್ಸ್ ಮೈಕ್ರೋಫೋನ್ ತನಕ ರೀಚ್ ಆಗೋದಕ್ಕೆ ಇಲ್ಲೆಲ್ಲ ಏರ್ ಮೀಡಿಯಂ ಇದೆ, ಗೇಷಿಯಸ್ ಮೀಡಿಯಂ ಇದೆ. ಅಂದ್ರೆ ಈ ಏರ್ ಮೂಲಕ ಕೂಡ ಸೌಂಡ್ ಟ್ರಾವೆಲ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಡಿ ಆಪ್ಷನ್ ಸರಿಯಾದಂತ ಉತ್ತರ. ಯಾಕೆಂದ್ರೆ ಸಾಲಿಡ್ ಮೂಲಕ ಕೂಡ ಸೌಂಡ್ ಟ್ರಾವೆಲ್ ಆಗುತ್ತೆ, ಲಿಕ್ವಿಡ್ ಮೂಲಕ ಕೂಡ ಸೌಂಡ್ ಟ್ರಾವೆಲ್ ಆಗುತ್ತೆ, ಗ್ಯಾಸ್ ಮೂಲಕ ಕೂಡ ಸೌಂಡ್ ಟ್ರಾವೆಲ್ ಆಗುತ್ತೆ. ಇನ್ನು 2nd ಪ್ರಶ್ನೆಗೆ ಬರೋದಾದ್ರೆ, ಅಲ್ಲಿ ಒಬ್ಬ ಗಂಡು, ಒಂದು ಹೆಣ್ಣು, ಒಂದು ಸಣ್ಣ ಹುಡುಗ, ಅದ್ರ ಜೊತೆ ಒಂದು ಸಣ್ಣ ಮಗು, ಈ ಒಂದು 4 ವ್ಯಕ್ತಿಗಳಲ್ಲಿ ಯಾರ ಒಬ್ಬ ವ್ಯಕ್ತಿಯ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಮಿನಿಮಮ್ ಫ್ರೀಕ್ವೆನ್ಸಿ ಅಂದ್ರೆ ಕಡಿಮೆ ಫ್ರೀಕ್ವೆನ್ಸಿ ಯಾರ್ದಿರುತ್ತೆ ಅಂತ ಕೇಳಿದ್ದಾರೆ. ಇದರಲ್ಲಿ ಮ್ಯಾನ್ ಆಪ್ಷನ್ ಸಿ ಏನಿದೆಯಲ್ಲ ಮ್ಯಾನ್, ಈ ಮ್ಯಾನಿಗೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಏನಕ್ಕೆ ಅಂದ್ರೆ, ಒಬ್ಬ ದೊಡ್ಡ ಗಂಡ್ ಮಗ ಯಾರಿರ್ತಾನೆ ಅವನ ಒಂದು ವಾಯ್ಸ್ ಬಾಕ್ಸ್ ಆಂಪ್ಲಿಟ್ಯೂಡ್ ನ ಜಾಸ್ತಿ ಜನರೇಟ್ ಮಾಡುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅವನ ಒಂದು ವಾಯ್ಸ್ ಲೌಡ್ ಆಗಿ ಕೇಳಿಸುತ್ತೆ, ಬಟ್ ಫ್ರೀಕ್ವೆನ್ಸಿ ಕಡಿಮೆ ಇರೋದ್ರಿಂದ ಆ ಶಾರ್ಪ್ನೆಸ್ ಇರೋದಿಲ್ಲ, ಆ ಪಿಚ್ ಕಡಿಮೆ ಇರುತ್ತೆ. ಅದೇ ಒಂದು ಹುಡುಗಿಯ ವಾಯ್ಸ್ ನೀವು ಕೇಳಿಸ್ಕೊಳ್ಳೋದಾದ್ರೆ ಆ ಒಂದು ವಾಯ್ಸ್ ಅಲ್ಲಿ ಪಿಚ್ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಬಟ್ ಆಂಪ್ಲಿಟ್ಯೂಡ್ ಕಡಿಮೆ ಇರೋದ್ರಿಂದ ಲೌಡ್ನೆಸ್ ಕಡಿಮೆ ಇರುತ್ತೆ. ಅದೇ ಒಂದು ಸಣ್ಣ ಹುಡುಗಂದು ಕೂಡ ಒಂದು ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಸಣ್ಣ ಮಗು ಅಳಬೇಕಾದ್ರೂ ಕೂಡ ಅದ್ರ ಫ್ರೀಕ್ವೆನ್ಸಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅವೆಲ್ಲ ಸೌಂಡ್ಗಳು ಕೂಡ ತುಂಬಾ ಶಾರ್ಪ್ ಆಗಿ ಕೇಳಿಸುತ್ತೆ, ಬಟ್ ಲೌಡ್ನೆಸ್ ಇರೋದಿಲ್ಲ. ಅದೇ ಒಬ್ಬ ದೊಡ್ಡ ಗಂಡ್ ಮಗಂದು ಸೌಂಡ್ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಮ್ಯಾನ್. 3rd ಪ್ರಶ್ನೆಗೆ ಬರೋದಾದ್ರೆ, ಅಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನ ಕೇಳ್ತಾ ಹೋಗಿದ್ದಾರೆ, ಸಿಚುವೇಶನ್ ಗಳನ್ನ ಕೊಟ್ಬಿಟ್ಟು ಅದು ಟ್ರೂನಾ ಫಾಲ್ಸ್ ಅಂತ ಕೇಳ್ತಾ ಹೋಗಿದ್ದಾರೆ. ಇನ್ನ ಈ 3rd ಪ್ರಶ್ನೆ ಎ ಪ್ರಶ್ನೆಗೆ ಬರೋದಾದ್ರೆ ಅಲ್ಲಿ ಟ್ರೂ ಅನ್ನೋದಾಗುತ್ತೆ. ಏನಕ್ಕೆ ಅಂದ್ರೆ, ಸೌಂಡ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಹೌದು, ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗೋದಿಲ್ಲ. ವ್ಯಾಕ್ಯೂಮ್ ಅಂದ್ರೆ ಏನು, ಯಾವುದೇ ರೀತಿಯಾದಂತಹ ಗಾಳಿ, ನೀರು, ಏನೇ ಒಂದು ರೀತಿಯಾದಂತಹ ಮೀಡಿಯಂ ಇಲ್ಲದೆ ಇರುವಂತಹ ಪ್ರದೇಶನ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ, ನಿರ್ವಾತ ಪ್ರದೇಶ ಅಂತ ಕರಿತೀವಿ. ಆ ಒಂದು ನಿರ್ವಾತದಲ್ಲಿ ಯಾವುದೇ ಮೀಡಿಯಂ ಇಲ್ಲದೆ ಇರೋದ್ರಿಂದ ಈ ಗಾಳಿ, ಈ ಒಂದು ಸೌಂಡಿಗೆ ಗಾಳಿ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು, ಈ ರೀತಿ ಯಾವುದೋ ಒಂದು ಮೀಡಿಯಂ ಬೇಕು ಟ್ರಾವೆಲ್ ಮಾಡೋದಕ್ಕೆ. ಆ ಯಾವುದು ಮೀಡಿಯಂ ಇಲ್ಲದೆ ಇರುವಾಗ ವ್ಯಾಕ್ಯೂಮ್ ಇರುತ್ತೆ, ಅಲ್ಲಿ ಸೌಂಡ್ ಟ್ರಾವೆಲ್ ಆಗೋದಿಲ್ಲ. ಅದನ್ನೇ ಈ ಒಂದು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ, ಸೌಂಡ್ ವ್ಯಾಕ್ಯೂಮ್ ಅಲ್ಲಿ ಟ್ರಾವೆಲ್ ಆಗಲ್ಲ ಅಂತ. ಹಾಗಾಗಿ ಪ್ರಶ್ನೆ ಎಗೆ ಟ್ರೂ ಅನ್ನೋದು ಸರಿ ಉತ್ತರ. ಇದೇ ಒಂದು ಪ್ರಶ್ನೆಯ ಬಿ ಪ್ರಶ್ನೆಗೆ ಬರೋದಾದ್ರೆ, ಅಲ್ಲಿ 1 second ಅಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ಸ್ ನ ಟೈಮ್ ಪೀರಿಯಡ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಅದು ತಪ್ಪು. ಯಾಕೆ ಅಂದ್ರೆ, 1 second ಅಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ಸ್ ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಅಂತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಟೈಮ್ ಪೀರಿಯಡ್ ಅನ್ನೋದು ತಪ್ಪು. ಸೊ ಈ ಒಂದು ಪ್ರಶ್ನೆಯ ಬಿ ಪ್ರಶ್ನೆಗೆ ಫಾಲ್ಸ್. ಸಿ ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ, ಯಾವಾಗ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೋ ಆವಾಗ ಸೌಂಡ್ ಬಹಳ ಕಮ್ಮಿ ಕೇಳಿಸುತ್ತೆ ಅಂತ ಹೇಳಿದ್ದಾರೆ. ಅದು ತಪ್ಪು. ಯಾಕೆಂದ್ರೆ ಆಂಪ್ಲಿಟ್ಯೂಡ್ ಲೌಡ್ನೆಸ್ ಗೆ ಒಂದು ರಿಲೇಷನ್ ಇದೆ. ಅಂದ್ರೆ ಎಷ್ಟು ಲೌಡ್ನೆಸ್ ಇರುತ್ತೋ ಅದು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್, ಅಂದ್ರೆ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಗೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ನಾವು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ. ಅಂದ್ರೆ ಅದರರ್ಥ ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ದಷ್ಟು ಲೌಡ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ ಅಂದ್ರೆ ಸೌಂಡ್ ಜಾಸ್ತಿ ಕೇಳಿಸ್ಬೇಕು, ಫೀಬಲ್ ಅಲ್ಲ, ಕಡಿಮೆ ಕೇಳಿಸ್ಬಾರ್ದು. ಬಟ್ ಅವ್ರು ಕೊಟ್ಟಿರೋದು ಏನಪ್ಪಾ ಅಂದ್ರೆ, ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ದಾಗ ಸೌಂಡ್ ಫೀಬಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ, ಅಲ್ಲ. ಸೊ ಹಾಗಾಗಿ ಪ್ರಶ್ನೆ ಸಿಗೆ ಫಾಲ್ಸ್. ಇನ್ನು ಇದೇ ಪ್ರಶ್ನೆ ಡಿ ಪ್ರಶ್ನೆಗೆ ಬರೋದಾದ್ರೆ, ಹ್ಯೂಮನ್ ಇಯರ್ ಅಂದ್ರೆ ಮನುಷ್ಯನ ಕಿವಿಗೆ ಎಷ್ಟು ಮಟ್ಟಿಗೆ ಸೌಂಡ್, ಅಂದ್ರೆ 20 hertz ಇಂದ 20,000 hertz ವರೆಗೂ ಸೌಂಡ್ ಕೇಳಿಸ್ಕೊಳ್ಳುವಂತ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅದು ಟ್ರೂ. ನಾನು ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಅದ್ರಲ್ಲಿ ನಾನು ಹೇಳಿದ್ದೀನಿ, ಒಬ್ಬ ಮನುಷ್ಯ
ಇಪ್ಪತ್ತು ಹರ್ಟ್ಸ್ಗಿಂತ ಕಡಿಮೆ ಇರ್ತಕ್ಕಂಥ ಸೌಂಡನ್ನು ಕೇಳಿಸ್ಕೊಳ್ಳೋದಕ್ಕಾಗಲ್ಲ, 20,000 ಹರ್ಟ್ಸ್ಗಿಂತ ಅಥವಾ 20 kHz ಜಾಸ್ತಿ ಇರತಕ್ಕಂಥ ಸೌಂಡನ್ನು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಮನುಷ್ಯನ ಕಿವಿಯ ರೇಂಜ್, ಕೇಳಿಸ್ಕೊಳ್ಳೋದ್ರ ರೇಂಜ್ 20 Hz ಇಂದ 20,000 Hz, ಅದನ್ನೇ ಕೂಡ ಇದರಲ್ಲೂ ಕೇಳಿದ್ದಾರೆ. ಸೊ ಹಾಗಾಗಿ ಪ್ರಶ್ನೆ ಡಿಗೆ ಟ್ರೂ. ಇನ್ನು ಈ ಪ್ರಶ್ನೆಗೆ ಬರೋದಾದ್ರೆ ಫ್ರೀಕ್ವೆನ್ಸಿ ಕಡಿಮೆ ಇದ್ದಷ್ಟು ಪಿಚ್ ಜಾಸ್ತಿ ಇರುತ್ತಾ ಅಂತ ಕೇಳಿದ್ದಾರೆ. ತಪ್ಪದು. ಏನಕ್ಕೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಷ್ಟು ಪಿಚ್ ಜಾಸ್ತಿ ಇರುತ್ತೆ, ಆ ಒಂದು ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ. ಅದೇ ಫ್ರೀಕ್ವೆನ್ಸಿ ಕಡಿಮೆ ಇದ್ದಷ್ಟು ಪಿಚ್ ಕಡಿಮೆ ಇರುತ್ತೆ, ಆ ಒಂದು ಶಾರ್ಪ್ನೆಸ್ ಕಡಿಮೆ ಇರುತ್ತೆ. ಸೊ ಬಟ್ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಕಡಿಮೆ ಇದ್ದ ಪಿಚ್ ಜಾಸ್ತಿ ಇರುತ್ತಾ ಅಂತ ಕೇಳಿದ್ದಾರೆ. ಹಾಗಾಗಿ ಅದು ತಪ್ಪು. ಪ್ರಶ್ನೆ ಹೀಗೆ ಫಾಲ್ಸ್. ಇನ್ನು ಎಫ್ ಪ್ರಶ್ನೆಗೆ ಬರೋದಾದ್ರೆ ಯಾವುದೇ ಒಂದು ಅನ್ವಾಂಟೆಡ್ ಸೌಂಡ್, ಕರ್ಕಶವಾಗಿರ್ತಕ್ಕಂತಹ ಧ್ವನಿನ ನಾವು ಮ್ಯೂಸಿಕ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಕರಿತೀವ ಆ ರೀತಿ ಇಲ್ಲ, ಆ ರೀತಿ ಕರ್ಕಶವಾಗಿರ್ತಕ್ಕಂತಹ ಧ್ವನಿಗೆ, ಶಬ್ದಕ್ಕೆ ನಾವು ನಾಯ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಮ್ಯೂಸಿಕ್ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರಶ್ನೆ ಎಫ್ ತಪ್ಪು, ಫಾಲ್ಸ್. ಇನ್ನ ಪ್ರಶ್ನೆ ಜಿ ಬರೋದಾದ್ರೆ ನಾಯ್ಸ್ ಮನುಷ್ಯನಲ್ಲಿ ಒಂದ್ ರೀತಿಯಾದಂತ ಅರ್ಧಂಬರ್ಧ ಕೇಳಿಸ್ಕೊಳ್ಳೋ ಶಕ್ತಿಯನ್ನ ಮಾಡುತ್ತೆ, ಅಂದ್ರೆ ಕಿವಿ ಒಂದ್ ಸ್ವಲ್ಪ ಕ್ಯೂಡ್ ಆಗುತ್ತೆ ಅಂತ ಕೇಳಿದ್ರು. ಹೌದು, ನಾಯ್ಸ್ ಪೊಲ್ಯೂಷನ್ ಆಗ್ಬೇಕಾದ್ರೆ ಜಾಸ್ತಿ ನಾಯ್ಸ್ಗೆ ಮನುಷ್ಯನ ಕಿವಿ ಎಕ್ಸ್ಪೋಸ್ ಆಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಆ ಒಂದು ನಾಯ್ಸ್ ಆ ಒಂದು ಇಯರ್ ಡ್ರಮ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅದರಿಂದ ಅವ್ನು ಸ್ವಸ್ವಲ್ಪನೇ ಕಿವುಡತನ ಬರ್ತಾ ಹೋಗುತ್ತೆ. ಅದನ್ನೇ ಈ ಒಂದು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಜಿ ಪ್ರಶ್ನೆಗೆ ಉತ್ತರ ಟ್ರೂ. ಈ ನಾಲ್ಕನೇ ಪ್ರಶ್ನೆಗೆ ಬರೋದಾದ್ರೆ ಅದರಲ್ಲಿ ಮೊದಲನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್, ಇದರಲ್ಲಿರೋ ಎಲ್ಲಾ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ಒಂದು ಆಬ್ಜೆಕ್ಟು ಒಂದು ಆಸಿಲೇಷನ್ ನ ಕಂಪ್ಲೀಟ್ ಮಾಡೋದಕ್ಕೆ ತಗೊಳ್ತಕ್ಕಂಥ ಸಮಯನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಏನಂತ ಕರಿತೀವಿ? ಟೈಮ್ ಪೀರಿಯಡ್ ಅಂತ ಕರಿತೀವಿ. ಈಗ ನಾವು ಫ್ರೀಕ್ವೆನ್ಸಿಗೆ ಬರೋದಾದ್ರೆ ಒಂದ್ ಸೆಕೆಂಡ್ ಒಳಗೆ ಎಷ್ಟು ಆಸಿಲೇಷನ್ ಆಗುತ್ತೆ, ಎಷ್ಟು ವೈಬ್ರೇಷನ್ಸ್ ಆಗುತ್ತೆ ಅನ್ನೋದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಆ ವೈಬ್ರೇಷನ್ನೇ ಒಂದ್ ವೈಬ್ರೇಷನ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅನ್ನೋದನ್ನ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಟೈಮ್ ಟೇಕನ್ ಇಸ್ ಟೈಮ್ ಪೀರಿಯಡ್. ಪ್ರಶ್ನೆ ಬಿ ಬರೋದಾದ್ರೆ ಲೌಡ್ನೆಸ್ ವೈಬ್ರೇಷನ್ ಇನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೋ ಅವಾಗ ಲೌಡ್ನೆಸ್ ಜಾಸ್ತಿ ಇರುತ್ತೆ, ಅಂದ್ರೆ ಜೋರಾಗಿ ಕೇಳಿಸುತ್ತೆ. ಆಂಪ್ಲಿಟ್ಯೂಡ್ ಕಡಿಮೆ ಇದ್ದಾಗ ಕಡಿಮೆ, ಮೆಲ್ಲಕ್ಕೆ ಕೇಳಿಸುತ್ತೆ. ಸೊ ಹಾಗಾಗಿ ಲೌಡ್ನೆಸ್ ವೈಬ್ರೇಷನ್ ಇನ ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪ್ರಶ್ನೆ ಬೇಗೆ ಉತ್ತರ ಆಂಪ್ಲಿಟ್ಯೂಡ್. ಇನ್ ಮೂರನೇ ಪ್ರಶ್ನೆಗೆ ಬರೋದಾದ್ರೆ ಫ್ರೀಕ್ವೆನ್ಸಿಯ ಯೂನಿಟ್ ಏನು ಅಂತ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ನಾವು ಯಾವ್ದ್ರಲ್ಲಿ ಇಂಡಿಕೇಟ್ ಮಾಡ್ತೀವಿ? ಹರ್ಟ್ಸ್. ಹರ್ಟ್ಸ್ ಇಸ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಹಾಗಾಗಿ ಪ್ರಶ್ನೆ ಸಿಗೆ ಉತ್ತರ ಹರ್ಟ್ಸ್. ಇದನ್ನ ಹೆಚ್ ಜೆಡ್ ಅಂತ ಕೂಡ ಕರಿಬಹುದು, ಬ್ರಾಕೆಟ್ ಅಲ್ಲಿ ಹೆಚ್ ಜೆಡ್ ಅಂತ ಬರಿಬಹುದು. ಇನ್ನು ಡಿ ಪ್ರಶ್ನೆಗೆ ಬರೋದಾದ್ರೆ ಅನ್ವಾಂಟೆಡ್ ಸೌಂಡ್, ಅಂದ್ರೆ ಕರ್ಕಶವಾಗಿರ್ತಕ್ಕಂತಹ ಧ್ವನಿಗಳು, ಬೇಡದೇ ಇರುವಂತಹ ಧ್ವನಿಗಳು ಏನಿದಾವಲ್ಲ ಅವನ್ನ ನಾವು ಏನಂತ ಕರಿತೀವಿ? ಆ ರೀತಿ ಸೌಂಡ್ಗಳನ್ನ, ಆ ರೀತಿ ಶಬ್ದಗಳನ್ನ ನಾವು ಏನಂತ ಕರಿತೀವಿ ಅನ್ನೋದನ್ನ ಕೇಳಿದ್ದಾರೆ. ಏನಂತ ಕರಿತೀವಿ? ನಾಯ್ಸ್ ಅಂತ ಕರಿತೀವಿ. ಪ್ರಶ್ನೆ ಡಿಗೆ ನಾಯ್ಸ್ ಉತ್ತರ. ಇನ್ನು ಇದೇ ಪ್ರಶ್ನೆ ಈ ಪ್ರಶ್ನೆಗೆ ಬರೋದಾದ್ರೆ ಒಂದು ಶ್ರಿಲ್ನೆಸ್ ವೈಬ್ರೇಷನ್ ನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಶ್ರಿಲ್ನೆಸ್ ಅಂದ್ರೆ ಏನು? ನಾನು ಆಗ್ಲೇ ನಿಮಗೆ ಎಷ್ಟೊಂದೊತ್ತು ಪಿಚ್ ಅಂತ ಹೇಳಿದೆ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಆವಾಗ ಪಿಚ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಈ ಪಿಚ್ಗೆ ಇನ್ನೊಂದು ಪದನೇ ಶ್ರಿಲ್ನೆಸ್. ಈ ಪಿಚ್ ನ ಶ್ರಿಲ್ನೆಸ್ ಅಂತ ಕೂಡ ಕರಿಬಹುದು. ಸೊ ಈ ಶ್ರಿಲ್ನೆಸ್ ಪಿಚ್ ಎರಡು ಒಂದೇ ಆಗಿರೋದ್ರಿಂದ ಆ ಪಿಚ್ ಅಥವಾ ಶ್ರಿಲ್ನೆಸ್ ಜಾಸ್ತಿ ಇರಬೇಕು ಅಥವಾ ಕಡಿಮೆ ಇರಬೇಕು ಅನ್ನೋದನ್ನ ಯಾವ್ದು ಡಿಸೈಡ್ ಮಾಡುತ್ತೆ? ವೈಬ್ರೇಷನ್ಸ್ ಒಳಗೆ ಅಂತ ಕೇಳಿದ್ದಾರೆ. ಆ ವೈಬ್ರೇಷನ್ಸ್ ಅಲ್ಲಿರೋ ಫ್ರೀಕ್ವೆನ್ಸಿ ಈ ಪಿಚ್ ಎಷ್ಟಿರುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಫ್ರೀಕ್ವೆನ್ಸಿ ಒಂದು ವಸ್ತುವಿನ ಶ್ರಿಲ್ನೆಸ್ ಅಥವಾ ಪಿಚ್ ಅನ್ನ ಡಿಸೈಡ್ ಮಾಡುತ್ತೆ. ಇನ್ನು ಐದನೇ ಪ್ರಶ್ನೆಗೆ ಬರೋದಾದ್ರೆ ಅಲ್ಲೊಂದು ಕ್ಯಾಲ್ಕುಲೇಷನ್ ಕೇಳಿದ್ದಾರೆ. ಒಂದು ವಸ್ತುವಿನ ಫ್ರೀಕ್ವೆನ್ಸಿ ಮತ್ತೆ ಟೈಮ್ ಪೀರಿಯಡ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಲ್ಲಿ ಕೊಟ್ಟಿರುವಂತಹ ಡೇಟಾ ಏನಿದೆಯಪ್ಪ ಅಂದ್ರೆ 40 times ಒಂದು ವಸ್ತು 4 seconds ಅಲ್ಲಿ ವೈಬ್ರೇಟ್ ಆಗುತ್ತಂತೆ. ಫ್ರೀಕ್ವೆನ್ಸಿ ಅಂದ್ರೆ ಏನು? ಒಂದು ವಸ್ತು 1 second ಅಲ್ಲಿ ಎಷ್ಟು ವೈಬ್ರೇಟ್ ಆಗುತ್ತೆ ಅನ್ನೋದು ಆ ವಸ್ತುವಿನ ಫ್ರೀಕ್ವೆನ್ಸಿ. ಅಂದ್ರೆ ಇಲ್ಲಿ 40 times ವೈಬ್ರೇಟ್ ಎಷ್ಟು ಸೆಕೆಂಡ್ ಅಲ್ಲಿ ಆಗ್ತಾ ಇದೆ? 4 seconds ಅಲ್ಲಿ ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಫ್ರೀಕ್ವೆನ್ಸಿ, ಅಂದ್ರೆ 1 second ಅಲ್ಲಿ ಎಷ್ಟು ವೈಬ್ರೇಟ್ ಆಗುತ್ತೆ ಅನ್ನೋದೇ ಫ್ರೀಕ್ವೆನ್ಸಿ. ಸೊ 1 second ಅಲ್ಲಿ ಎಷ್ಟು ವೈಬ್ರೇಟ್ ಆಗುತ್ತಪ್ಪ ಅನ್ನೋದು ಈ ಒಂದು ಪ್ರಶ್ನೆಯ ಉತ್ತರ. ಈಗ ಉದಾಹರಣೆಗೆ 1 second ಮತ್ತೆ 40 ಕ್ರಾಸ್ ಮಲ್ಟಿಪ್ಲೈ ಮಾಡಿ, 4 seconds ಮತ್ತೆ ಕ್ವಶನ್ ಮಾರ್ಕ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈ ಕ್ವಶನ್ ಮಾರ್ಕ್ ಅನ್ನ ನೀವು ಫ್ರೀಕ್ವೆನ್ಸಿ ಅಂತ ಇಟ್ಕೊಳ್ಳೋದಾದ್ರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 40 times 1 second. 40 times 1 second ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್ ಏನಿದೆ ಕೆಳಗಡೆ, ಅದನ್ನ ಇಲ್ಲಿ 4 seconds ಗೆ ಮಲ್ಟಿಪ್ಲೈ ಮಾಡಿರ್ತೀರ. ಸೊ ಆ 4 seconds ನ ನೀವು ರೈಟ್ ಹ್ಯಾಂಡ್ ಸೈಡ್ ಗೆ ತಗೊಂಬರೋದಾದ್ರೆ ಆ 4 seconds ಡಿನಾಮಿನೇಟರ್ ಗೆ ಹೋಗುತ್ತೆ, ಅಂದ್ರೆ ಇಲ್ಲಿಗೆ ಬರುತ್ತೆ. ಸೊ ಈ ಕ್ವಶನ್ ಮಾರ್ಕ್ ಮತ್ತೆ ಫ್ರೀಕ್ವೆನ್ಸಿ ಮಲ್ಟಿಪ್ಲೈ ಆಯ್ತು, ಇಲ್ಲಿ 40 times 1 second ಮಲ್ಟಿಪ್ಲೈ ಆಯ್ತು, ಈ ಕಡೆ ಇರತಕ್ಕಂತ 4 seconds ನ ನಾವು ಆ ಕಡೆ ತಂದಾಗ ಅದು ಡಿನಾಮಿನೇಟರ್ ಗೆ ಹೋಯ್ತು. ಸೊ ಇಲ್ಲಿ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಹರ್ಡ್ಸ್ ಯೂನಿಟ್ ಆಗಿ ಉಳಿಯುತ್ತೆ. ಸೊ ಈ 4 ಮತ್ತೆ 40
ನಾವು ಡಿವೈಡ್ ಮಾಡ್ಬೇಕು. ಅಂದ್ರೆ 40 ನ 4 ಇಂದ ಡಿವೈಡ್ ಮಾಡಿದಾಗ ಏನ್ ಸಿಗುತ್ತೆ, 4 ಒನ್ಸ್ ಆರ್ 4 ಟೆನ್ಸ್ ಆರ್ 40. ಸೊ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 10 hertz. ಸೊ ಈ ಒಂದು ಪ್ರಶ್ನೆಯ ಮೊದಲನೇ ಭಾಗ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿನ ನಾವು ಕಂಡುಹಿಡಿದ್ವಿ 10 hertz ಅನ್ನೋದನ್ನ. ಈಗ ನಾವು ಈ ಪ್ರಶ್ನೆ ಎರಡನೇ ಭಾಗ ಆಗಿರ್ತಕ್ಕಂತಹ ಟೈಮ್ ಅನ್ನ ಕಂಡುಹಿಡಬೇಕು. ಅಂದ್ರೆ ಟೈಮ್ ಎಷ್ಟು ತಗೊಳ್ತು ಅಂತ. ಟೈಮ್ ಅಂದ್ರೆ ಏನು, ಒಂದು ಸೆಕೆಂಡ್ ಅಲ್ಲಿ ಎಷ್ಟು ವೈಬ್ರೇಷನ್ಸ್ ಆಗುತ್ತೆ ಅನ್ನೋದನ್ನೇ ಟೈಮ್ ಅಂತ ನಾನು ಹೇಳಿದೆ. ಈಗ ಉದಾಹರಣೆಗೆ ಒಂದು ಸೆಕೆಂಡ್ ಅಲ್ಲಿ 10 ಸಲ ವೈಬ್ರೇಟ್ ಆಗುವಂತಹ ಒಂದು ವಸ್ತು ಎಷ್ಟು ಟೈಮ್ ಅಲ್ಲಿ ಒಂದು ವೈಬ್ರೇಷನ್ ಆಗುತ್ತೆ ಅಂತ ಹೇಳಿದ್ವಿ. ಸಾರಿ, ಟೈಮ್ ಪೀರಿಯಡ್ನ ಫಾರ್ಮುಲಾ 1/frequency, 1/10 ಅಂತ ನಾವು ಮಾಡಬೇಕು. ಸೊ ಟೈಮ್ ಪೀರಿಯಡ್ ಅಂದ್ರೆ ಏನ್ ಬರುತ್ತೆ, ಈ 10 ಅನ್ನ ಮೇಲ್ ತಗೊಂಡಾದಾಗ 10^-1 ಆಗುತ್ತೆ. ಅಂದ್ರೆ ಅದರ ಅರ್ಥ 0.1 seconds. ಅಂದ್ರೆ 0.1 seconds ಅಲ್ಲಿ ಒಂದ್ ಸಲ ವೈಬ್ರೇಟ್ ಆದ್ರೆ 1 second ಕಂಪ್ಲೀಟ್ ಆಗತ್ತೆ, ಅದು 10 ಸಲ ವೈಬ್ರೇಷನ್ಸ್ ಅನ್ನ ಕಂಪ್ಲೀಟ್ ಮಾಡಿರುತ್ತೆ. 10^-1 second ಅಥವಾ 0.1 second ಅಲ್ಲಿ ಒಂದ್ ಸಲ ವೈಬ್ರೇಟ್ ಆಗುತ್ತೆ, 1 second ಒಳಗೆ 10 ಸಲ ವೈಬ್ರೇಟ್ ಆಗುತ್ತೆ. ಸೊ ಅದು ಫ್ರೀಕ್ವೆನ್ಸಿ, ಇದು ಟೈಮ್ ಪೀರಿಯಡ್. ಸೊ ಫ್ರೀಕ್ವೆನ್ಸಿಗೆ ಉತ್ತರ 10 hertz, ಟೈಮ್ ಪೀರಿಯಡ್ಗೆ ಉತ್ತರ 0.1 seconds. ಸೊ ಈ ಒಂದು ಐದನೇ ಪ್ರಶ್ನೆಗೆ ಎರಡೂ ಭಾಗನ ನಾನು ಸಾಲ್ವ್ ಮಾಡಿಸಿದೀನಿ. ಸೊ ಇದನ್ನ ನೀವು ವಾಕ್ಯ ರೂಪದಲ್ಲಿ ಬರೀತಾ ಬರೀತಾ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ ನೀವು ಎಕ್ಸಾಮ್ಗಳಲ್ಲಿ. ಇನ್ನು 6ನೇ ಪ್ರಶ್ನೆಗೆ ಬರೋದಾದ್ರೆ ಅಲ್ಲಿಯೂ ಕೂಡ ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಅಂದ್ರೆ ಒಂದು ಹಕ್ಕಿ 1 second ಅಲ್ಲಿ 500 hertz ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಅದರಂತ 500 vibrations ಆಗುತ್ತೆ ಒಂದ್ ಸೆಕೆಂಡ್ ಅಲ್ಲಿ. ಅಂದ್ರೆ ಇದೇನು 500 hertz ಅನ್ನೋದು? ಫ್ರೀಕ್ವೆನ್ಸಿ ಅಂದ್ರೆ ನಮಗೆ ಇಲ್ಲಿ ಆಲ್ರೆಡಿ ಫ್ರೀಕ್ವೆನ್ಸಿ ಕಂಡಿಡಿಯ ಅವಶ್ಯಕತೆನೇ ಇಲ್ಲ. ಹಿಂದಿನ ಕ್ವಶನ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ 4 second ಅಲ್ಲಿ 40 ಸಲ ವೈಬ್ರೇಟ್ ಆಯ್ತು ಅಂದಾಗ ನಾವು ಫ್ರೀಕ್ವೆನ್ಸಿ ಕಂಡಿಡ್ಕೋಬೇಕಾಯ್ತು ಅಂದ್ರೆ 1 second ಎಷ್ಟು ಸಲ ವೈಬ್ರೇಟ್ ಆಯ್ತು ಅನ್ನೋದನ್ನ. ಬಟ್ ಇಲ್ಲಿ 1 second ಎಷ್ಟು ಸಲ ವೈಬ್ರೇಟ್ ಆಗುತ್ತೆ ಅನ್ನೋದನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಎಷ್ಟು? 500 hertz. ಇದನ್ನ ಇಟ್ಕೊಂಡು ನಾವು ಟೈಮ್ ಪೀರಿಯಡ್ ನ ಕಂಡುಹಿಡಿಬೇಕು. ಅಂದ್ರೆ 1 second ಇದು 500 hertz ಅಷ್ಟು ಫ್ರೀಕ್ವೆನ್ಸಿನ ಜನರೇಟ್ ಮಾಡ್ತಾ ಇದೆ. ಅಂದ್ರೆ 500 vibrations ಆಗ್ತಾ ಇದೆ 1 second. ಅದೇ ರೀತಿಯಾಗಿ 1 vibration ಆಗೋದಕ್ಕೆ ಎಷ್ಟು ಸೆಕೆಂಡ್ ತಗೊಳ್ಳುತ್ತೆ ಅನ್ನೋದೇ ಆ ಒಂದು ಟೈಮ್ ಪೀರಿಯಡ್ಗೆ ಉತ್ತರ. ಸೊ ಹಾಗಾಗಿ ನಾವು ಟೈಮ್ ಪೀರಿಯಡ್ ಅನ್ನ ಯಾವಾಗ್ಲೂ ಒಂದು ಫಾರ್ಮುಲಾ ಇದೆ, ಅದಕ್ಕೆ 1/frequency. 1/frequency ಮಾಡಿದ್ರೆ ನಿಮಗೆ ಆ ಒಂದು ವಸ್ತುವಿನ ಟೈಮ್ ಪೀರಿಯಡ್ ತಿಳಿತಾ ಹೋಗುತ್ತೆ. ಅಂದ್ರೆ ಆ ಸೌಂಡಿನ ಟೈಮ್ ಪೀರಿಯಡ್ ತಿಳಿತಾ ಹೋಗುತ್ತೆ. ಈಗ ಫ್ರೀಕ್ವೆನ್ಸಿ ಎಷ್ಟಿದೆ? 500 ಇದೆ. ಹಾಗಾಗಿ ಟೈಮ್ ಪೀರಿಯಡ್ ಎಷ್ಟಾಗುತ್ತೆ? 1/500 seconds. ಅಂದ್ರೆ 1 second ಅಲ್ಲಿ 500 ಭಾಗಗಳನ್ನು ಮಾಡಿದ್ರೆ ಆ 1 ಭಾಗ ಆ ಒಂದು ಟೈಮ್ ಪೀರಿಯಡ್ ಒಂದು ವೈಬ್ರೇಷನ್ ಆಗೋದಿಕ್ಕೆ. ಸೊ ಈ ಪ್ರಶ್ನೆಗೆ ಉತ್ತರ 1/500 seconds. ಇದನ್ನ ನೀವು ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ 1/5 × 100 ಅಂತ ಮಾಡ್ಬೋದಾ? ಈ 500 ಇರೋದನ್ನ 5 × 100 ಅಂತ ಮಾಡ್ಬೋದು. 10^2 ಅಂತ ಕರಿತೀವ ನಾವು 100 ಅನ್ನ. ಸೊ 100 ನ 10^2 ಅಂತ ಬರೆಯೋಣ. ಸೊ 100 ನ 10^2 ಅಂತ ಬರೆದ್ವಿ. ಆ 10^2 ನ ಮೇಲಕ್ಕೆ ತಗೊಂಬಂದ್ರೆ ಏನಾಗುತ್ತೆ? ಟೈಮ್ ಪೀರಿಯಡ್ 10^-2/5 seconds. ಸೊ ನೀವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋದ್ರ ಬದಲು 1/500 seconds ಅಂತಾನು ಉತ್ತರ ಇಡ್ಬೋದು, ಅಥವಾ 1/5 × 100 seconds ಅಂತ ಇಡ್ಬೋದು, 1/5 × 10^2 ಅಂತ ಹೇಳ್ಬೋದು, ಅಥವಾ 10^2 ನ ಮೈನಸ್ ಮೇಲ್ಗಡೆ ನ್ಯೂಮರೇಟರ್ ತಂದ್ರೆ 10^-2/5 ಅಂತಾನು ತಗೋಬಹುದು. ಸೊ ನೀವು ಬೇಸಿಕಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಅಷ್ಟೇ, 1/500 ನಿಲ್ಲಿಸ್ಬಿಡಿ. ಈಗ 7ನೇ ಪ್ರಶ್ನೆಗೆ ಬರೋದಾದ್ರೆ ಅಲ್ಲಿ ಒಂದು 3 ವಾದ್ಯಗಳನ್ನ ಕೊಟ್ಟಿದ್ದಾರೆ. ಆ ವಾದ್ಯಗಳಲ್ಲಿ ಯಾವ ಭಾಗ ವೈಬ್ರೇಟ್ ಆದಾಗ ಸೌಂಡ್ ಬರುತ್ತೆ ಅನ್ನೋದನ್ನ ನೀವು ಗಮನಿಸಿ ಅಂತ ಕೇಳಿದ್ದಾರೆ. ಉದಾಹರಣೆಗೆ ಡೋಲಕ್ ಅಂತ ಕೊಟ್ಟಿದ್ದಾರೆ 1ನೇದು. ಡೋಲಕ್ ಅಂದ್ರೆ ಏನು? ತಬಲ. ಆ ತಬಲದ ಎರಡು ಬದಿಯಲ್ಲಿರ್ತಕ್ಕಂತಹ ಚರ್ಮ ಏನಿದೆಯಲ್ಲ, ಆ ಚರ್ಮದ ಮೇಲೆ ನಾವು ಒಡೆದಾಗ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಅದು ವೈಬ್ರೇಷನ್ ಅನ್ನ ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಎ ಪ್ರಶ್ನೆಗೆ ಇದು ಉತ್ತರ. ಇನ್ನು ಬಿ ಪ್ರಶ್ನೆಗೆ ಬರೋದಾದ್ರೆ ಸಿತಾರ್. ಸಿತಾರ್ ಅಲ್ಲಿ ಏನಿರುತ್ತೆ? ಒಂದು ಸ್ಟ್ರಿಂಗ್ ಇರುತ್ತೆ. ಆ ಸ್ಟ್ರಿಂಗ್ ಅನ್ನ ನಾವ್ ಹಿಂಗ್ ಅಂದಾಗ ವೈಬ್ರೇಷನ್ ಇಂದ ಸೌಂಡ್ ಜನರೇಟ್ ಆಗುತ್ತೆ. ಸೊ ಇಲ್ಲಿ ಸಿತಾರ್ ಇದೆ ಅಂದ್ರೆ ಅದ್ರ ಮೇಲೆ ಇರ್ತಕ್ಕಂತಹ ಸ್ಟ್ರಿಂಗ್ ವೈಬ್ರೇಟ್ ಆದಾಗ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು 3ನೇ ವಾದ್ಯಕ್ಕೆ ಬರೋದಾದ್ರೆ ಕೊಳಲನ್ನ ಕೇಳಿದರೆ, ಕೊಳಲ್ ಏನಾಗಿರುತ್ತಪ್ಪ ಅಂದ್ರೆ ಈ ರೀತಿ ಕೊಳಲ್ ಇದೆ ಅಂದ್ರೆ ಅದ್ರೊಳಗಡೆ ಗಾಳಿ ಇರುತ್ತೆ, ಅಂದ್ರೆ ಏನೂ ಇರೋದಿಲ್ಲ. ಆ ಕೊಳಲ್ ಒಳಗಡೆ ಎಂಟಿ ಪೈಪ್ ಇರುತ್ತೆ, ಅದ್ರ ಮೇಲ್ಗಡೆ ಒಂದಷ್ಟು ತೂತುಗಳು ಇರ್ತವೆ. ಈ ರೀತಿ ಈ ತೂತುಗಳ ಮೂಲಕ ನಾವು ಊಬಿ ಒಂದು ವೈಬ್ರೇಷನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ ಎಂಟಿ ಸ್ಪೇಸ್ ಏನಿದೆಯಲ್ಲ ಒಳಗಡೆ ಕೊಳಲಿನ ಒಳಗಡೆ, ಅಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ಬಿಟ್ಟು ಸೌಂಡ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಈ 3 ಪ್ರಶ್ನೆಗೆ ನಿಮ್ದೇ ಆದಂತಹ ವಾಕ್ಯದಲ್ಲಿ ಉತ್ತರ ಬರಿತಾ ಹೋಗ್ಬೋದು. ಇನ್ನು 8ನೇ ಪ್ರಶ್ನೆಗೆ ನಾಯ್ಸು ಮತ್ತೆ ಮ್ಯೂಸಿಕ್ಗೆ ಏನ್ ವ್ಯತ್ಯಾಸ ಅಂತ ಕೇಳಿದ್ದಾರೆ. ನಾಯ್ಸಿಗೂ ಮ್ಯೂಸಿಕ್ಗೂ ವ್ಯತ್ಯಾಸ ನಾವು ಬರೆಯೋದಾದ್ರೆ ನಾಯ್ಸ್ ಅಲ್ಲಿ ಇರ್ತಕ್ಕಂತಹ ವೈಬ್ರೇಷನ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ, ಹಾಗಾಗಿ ಅದು ಕರ್ಕಶವಾಗಿ ಕೇಳುತ್ತೆ. ವೈಬ್ರೇಷನ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ. ಅದೇ ಮ್ಯೂಸಿಕ್ ಅಲ್ಲಿ ಬಂದ್ರೆ ವೈಬ್ರೇಷನ್ಸ್ ರೆಗ್ಯುಲರ್ ಆಗಿರುತ್ತೆ, ಹಾಗಾಗಿ ನಮಗೆ ಕೇಳೋದಕ್ಕೆ ಮಧುರ ಅನ್ಸುತ್ತೆ.
ಸೊ ಹಾಗಾಗಿ ವೈಬ್ರೇಷನ್ಸ್ ಇಲ್ಲಿ ರೆಗ್ಯುಲರ್ ಆಗಿರುತ್ತೆ. ಇದು ನಾಯ್ಸ್ ಇನ ಡಿಫ್ರೆನ್ಸ್, ಇದು ಮ್ಯೂಸಿಕ್ ಇನ ಡಿಫ್ರೆನ್ಸ್. ಸೊ ಮೊದಲನೇ ಪಾಯಿಂಟ್ ನೀವು ನೋಡಿದ್ರೆ. ಇನ್ ಎರಡನೇ ಪಾಯಿಂಟ್ ಬರೋದಾದ್ರೆ ನಾಯ್ಸ್ ಪೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅದನ್ನ ನಾವು ನಾಯ್ಸ್ ಪೊಲ್ಯೂಷನ್ ಅಂತ ಕರಿತೀವಿ. ಅದೇ ಮ್ಯೂಸಿಕ್ ಮಧುರತೆಯನ್ನ ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ಸ್ವೀಟ್ನೆಸ್ ಇರುತ್ತೆ. ಏನ್ ಸ್ವೀಟ್ನೆಸ್? ಸ್ವೀಟ್ನೆಸ್ ಆಫ್ ಸೌಂಡ್, ಅಂದ್ರೆ ಸೌಂಡ್ ಬಹಳ ಒಂದು ರೀತಿಯಾದಂತ ಇಂಪ ಆಗಿ ಕೇಳಿಸುತ್ತೆ. ಹಾಗಾಗಿ ಮ್ಯೂಸಿಕ್ ಸ್ವೀಟ್ನೆಸ್ ಆಫ್ ಸೌಂಡ್. ಇನ್ನೂ ಒಂದು ವ್ಯತ್ಯಾಸ ಬರೆಯೋದಾದ್ರೆ ನಾಯ್ಸ್ ಮನುಷ್ಯನ ಕಿವಿಗೆ ಒಳ್ಳೇದಲ್ಲ, ಅಂದ್ರೆ ಬ್ಯಾಡ್ ಫಾರ್ ಇಯರ್ಸ್, ಇಯರ್ಸ್ಗೆ ಬ್ಯಾಡ್ ಈ ಒಂದು ನಾಯ್ಸ್. ಅದೇ ಈ ಒಂದು ಮ್ಯೂಸಿಕ್ ಬರೋದ್ರೆ ಇಯರ್ ಅಂದ್ರೆ ಕಿವಿಗೆ ಬಹಳ ಇಂಪಾಕ್ ಕೇಳಿಸುತ್ತೆ, ಹಾಗಾಗಿ ಗುಡ್ ಫಾರ್ ಇಯರ್ಸ್. ಇನ್ನ ಇದೇ ಒಂದು ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆನೂ ಕೂಡ ಕೇಳಿದ್ದಾರೆ, ಅಂದ್ರೆ ಕೆಲವೊಂದ್ಸಲ ಮ್ಯೂಸಿಕ್ ಕೂಡ ನಾಯ್ಸ್ ಆಗುತ್ತಾ ಅಂತ. ಯಾವಾಗ ಮ್ಯೂಸಿಕ್ ನ ಜ್ಞಾನ ಇಲ್ಲದೆ ಕೆಲವರು ಮ್ಯೂಸಿಕ್ ನ ಬಾರಿಸ್ತಾರಲ್ಲ, ಆಗ ಮ್ಯೂಸಿಕ್ ಅಲ್ಲಿ ಆಗುವಂತ ವೈಬ್ರೇಷನ್ಸ್ ಇರ್ರೆಗ್ಯುಲರ್ ಆಗ್ಬಿಡುತ್ತೆ, ಆಗ ಅದು ಕೂಡ ನಾಯ್ಸ್ ಆಗುತ್ತೆ. ಹಾಗಾಗಿ ಸಂಗೀತ ಜ್ಞಾನ ಇರೋರು ಮ್ಯೂಸಿಕ್ ನುಡಿಸಿದ್ರೆ ಮಾತ್ರ ಕೇಳೋದಕ್ಕೆ ಇಂಪಾಗಿರುತ್ತೆ, ಹೊರತು ಯಾರೋ ಬಂದು ನನಗೆ ಮ್ಯೂಸಿಕ್ ಗೊತ್ತಿದೆ ಅಂತ ಗೊತ್ತಿಲ್ಲದೆ ಹೋದ್ರು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಕೂಡ ಕರ್ಕಶವಾಗಿ ಕೇಳಿಸಿ ಅದು ಕೂಡ ಒಂದು ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಹಾಗಾಗಿ ಮ್ಯೂಸಿಕ್ ಗೊತ್ತಿದ್ರೆ ಮಾತ್ರ ಮ್ಯೂಸಿಕ್ ಅನ್ನ ಜನರೇಟ್ ಮಾಡಿ. ಇನ್ನು ಒಂಬತ್ತನೇ ಪ್ರಶ್ನೆಗೆ ಬರೋದಾದ್ರೆ ನಾಯ್ಸ್ ಪೊಲ್ಯೂಷನ್ ಯಾವ್ಯಾವ್ದ್ರಿಂದ ಆಗುತ್ತೆ ನಿಮ್ ಸುತ್ತಮುತ್ತ ಅಬ್ಸರ್ವ್ ಮಾಡ್ಬಿಟ್ಟು ಲಿಸ್ಟ್ ಮಾಡ್ತಾ ಹೋಗಿ ಅಂತ ಕೇಳಿದ್ದಾರೆ. ಯಾವ್ದ್ರಿಂದ ನಾಯ್ಸ್ ಆಗುತ್ತೆ? ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಅದರಿಂದ ನಾಯ್ಸ್ ಕ್ರಿಯೇಟ್ ಆಗುತ್ತೆ. ಒಬ್ಬ ಸಂಗೀತ ಜ್ಞಾನ ಇಲ್ಲದೆ ಇರೋನು ಕರ್ಕಶವಾಗಿ ಮ್ಯೂಸಿಕ್ ನ ಪ್ಲೇ ಮಾಡಿದ್ರೆ ಅದು ಕೂಡ ನಾಯ್ಸ್ ಆಗುತ್ತೆ. ಒಂದು ಸುತ್ತಿಗೆ ನಾ ಮಳೆ ತಗೊಂಡು ಹೊಡಿತಾ ಇದ್ರೆ ಅದು ಕೂಡ ನಾಯ್ಸ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಈ ರೀತಿ ಶಬ್ದಗಳು ನಮ್ಮ ಕಿವಿಗೆ ಕರ್ಕಶವಾಗಿ ಕೇಳಿಸ್ತಾ ಹೋಗುತ್ತಾ ಅವೆಲ್ಲವೂ ಕೂಡ ನಾಯ್ಸ್ ಆಗುತ್ತೆ. ಈಗ ನೀವೇ ಕಣ್ಮುಚ್ಕೊಂಡು ಅಥವಾ ಬೇರೆ ಬೇರೆ ಕಡೆ ನೀವು ಅಬ್ಸರ್ವ್ ಮಾಡ್ತಾ ನೋಡ್ತಾ ಹೋಗ್ಬೋದು ಎಲ್ಲೆಲ್ಲಿ ನಾಯ್ಸ್ ಇದೆ ಅಂತ. ಸೊ ಅದನ್ನ ನೀವು ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ಬೋದು, ನಿಮ್ದೇ ಆದಂತಹ ವಾಕ್ಯದಲ್ಲಿ ನೀವು ಅದನ್ನ ಬರಿತಾ ಕೂಡ ಹೋಗ್ಬೋದು. ಇನ್ನು ಹತ್ತನೇ ಪ್ರಶ್ನೆಗೆ ಬರೋದಾದ್ರೆ ಯಾವ ರೀತಿ ನಾಯ್ಸ್ ಮನುಷ್ಯನ ಕಿವಿಗೆ ಒಳ್ಳೇದಲ್ಲ ಅಂತ ಕೇಳಿದ್ರೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಮನುಷ್ಯನ ಕಿವಿ ಒಳಗಡೆ ಒಂದು ಇಯರ್ ಡ್ರಮ್ ಅಂತ ಇರುತ್ತೆ, ಅದೊಂದು ರಬ್ಬರ್ ಪದರ, ರಬ್ಬರ್ ತರ ಇರುತ್ತೆ, ರಬ್ಬರ್ ಪದರ ಅಲ್ಲ ರಬ್ಬರ್ ತರ ಇರುತ್ತೆ, ಅದೊಂದು ಎಲಂಗೇಟ್ ಆಗಿರುತ್ತೆ. ಸೊ ಅಲ್ಲಿ ಒಂದು ಕರ್ಕಶವಾದ ವೈಬ್ರೇಷನ್ಸ್ ಹೋದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಇಯರ್ ಡ್ರಮ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಇಯರ್ ಡ್ರಮ್ ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದ್ರೆ ಕಿವುಡುತನ ಜಾಸ್ತಿ ಆಗ್ತಾ ಹೋಗುತ್ತೆ ಮನುಷ್ಯನಲ್ಲಿ. ಹಾಗಾಗಿ ಈ ರೀತಿ ಕರ್ಕಶವಾದ ಧ್ವನಿಗಳು ಮನುಷ್ಯನ ಕಿವಿ ಮೇಲೆ ಪರಿಣಾಮ ಬೀರೋದ್ರಿಂದ ಅದು ನಾಯ್ಸ್ ಅನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡಬೇಕು, ನಾಯ್ಸ್ ಪೊಲ್ಯೂಷನ್ ಆದಷ್ಟು ಕಂಟ್ರೋಲ್ ಮಾಡಬೇಕು. ಸೊ ಹತ್ತನೇ ಪ್ರಶ್ನೆಗೆ ಕಿವಿ ಮೇಲ್ಗಡೆ ಈ ನಾಯ್ಸ್ ಅಂದ್ರೆ ಇಯರ್ ಡ್ರಮ್ ಏನಿದೆಯಲ್ಲ ಮನುಷ್ಯನ ಕಿವಿ ಒಳಗಡೆ ಅದಕ್ಕೆ ಡ್ಯಾಮೇಜ್ ಆದಾಗ ಆ ಒಂದು ನಾಯ್ಸ್ ಡೇಂಜರಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲವನ್ನು ನಿಮ್ದೇ ಆದ ವಾಕ್ಯದಲ್ಲಿ ಬರೀಬಹುದು. ಇನ್ನು ಹನ್ನೊಂದನೇ ಪ್ರಶ್ನೆಗೆ ಬರೋದಾದ್ರೆ ನಿಮ್ಮ ತಂದೆ ತಾಯಿಗಳು ಯಾವುದೇ ಒಂದು ಮನೆಯನ್ನ ಕೊಂಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅಂದ್ರೆ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂತಹ ಮನೆಯನ್ನ ಕೊಂಡ್ಕೊಂತಿರೋ ಅಥವಾ ಮೇನ್ ರೋಡ್ ಇಂದ ಒಂದು ಮೂರ್ ರೋಡ್ ಆಚೆ ಇರತಕ್ಕಂತಹ ಮನೆಯನ್ನ ಕೊಂಡ್ಕೊಂತಿರೋ ಅಂತ ಕೇಳಿದ್ದಾರೆ. ಯಾವ್ದು ನೀವು ಸಜೆಸ್ಟ್ ಮಾಡ್ತೀರಾ? ಮೇನ್ ರೋಡ್ ಇಂದ ಒಂದ್ ಸ್ವಲ್ಪ ದೂರ ಇರತಕ್ಕಂತಹ ಮನೆಯನ್ನ ನೀವು ಪ್ರಿಫರ್ ಮಾಡ್ಬೇಕು. ಯಾಕೆ ಅಂದ್ರೆ ಮೇನ್ ರೋಡ್ ಅಲ್ಲಿ ಎಷ್ಟೊಂದು ವೆಹಿಕಲ್ಗಳು ಓಡಾಡ್ತಾ ಇರ್ತವೆ, ಹಾರನ್ ಬರ್ತಾ ಇರುತ್ತೆ, ಇಂಜಿನ್ ಸೌಂಡ್ ಬರ್ತಾ ಇರುತ್ತೆ, ಎಷ್ಟೊಂದು ನಾಯ್ಸ್ ಇರುತ್ತೆ. ಸೊ ಅದೆಲ್ಲವೂ ನಾಯ್ಸ್ ಪೊಲ್ಯೂಷನ್ ಆ ಒಂದು ಮೇನ್ ರೋಡ್ ಸುತ್ತಮುತ್ತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಇರತಕ್ಕಂತಹ ಜಾಗದಲ್ಲಿ ಮನೆ ಮಾಡಿದಾಗ ನಮಗೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ. ಆಮೇಲೆ ಯಾವುದೇ ರೀತಿಯಾದಂತಹ ಬಿ ಪಿ, ಹಾರ್ಟ್ ಪ್ರಾಬ್ಲಮ್ಸ್ ಈ ತರ ಹೆಲ್ತ್ ಇಶ್ಯೂಸ್ ಇರೋರ್ಗು ಕೂಡ ನಾಯ್ಸ್ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಮನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ನೀವು ಯಾವಾಗ್ಲೂ ನಾಯ್ಸ್ ಕಡಿಮೆ ಇರತಕ್ಕಂತಹದ್ದು ಅಂದ್ರೆ ಮೇನ್ ರೋಡ್ ಇಂದ ಒಂದ್ ಸ್ವಲ್ಪ ದೂರ ಇರತಕ್ಕಂತಹ ಮನೆಯನ್ನ ಪ್ರಿಫರ್ ಮಾಡ್ಬೇಕು. ಸೊ ಹಾಗಾಗಿ ನೀವು ನಿಮ್ ತಂದೆ ತಾಯಿಗೆ ಮೇನ್ ರೋಡ್ ಇಂದ ದೂರ ಇರತಕ್ಕಂತಹ ಮನೆಯನ್ನ ಪ್ರಿಫರ್ ಮಾಡಿ ಅಂತ ಹೇಳ್ಬಿಟ್ಟು ಅದ್ರದ್ದು ಎಕ್ಸ್ಪ್ಲನೇಷನ್ ನೀವು ಹನ್ನೊಂದನೇ ಪ್ರಶ್ನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮುಗಿದೋಯ್ತು, ಹನ್ನೊಂದನೇ ಪ್ರಶ್ನೆ ಇದೇ ಉತ್ತರ. ಇನ್ನು ಹನ್ನೆರಡನೇ ಪ್ರಶ್ನೆಗೆ ಬರೋದಾದ್ರೆ ಅದರಲ್ಲಿ ವಾಯ್ಸ್ ಬಾಕ್ಸ್ ಇನ ಇಮೇಜ್ ಅನ್ನ ಬರೆದ್ಬಿಟ್ಟು ಅದನ್ನ ಮಾಡಿದಂತ ಫಂಕ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಸುತ್ತ ಒಂದು ಮಸಲ್ಸ್ ಇರುತ್ತೆ, ಅಲ್ಲೊಂದು ವಾಯ್ಸ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಒಂದು ಓಪನಿಂಗ್ ಇರುತ್ತೆ, ಆ ಲಂಗ್ಸ್ ಇಂದ ಏರ್ ಹೊರಗೆ ಹೋಗ್ಬೇಕಾದ್ರೆ ಆ ವಾಯ್ಸ್ ಬಾಕ್ಸ್ ವೈಬ್ರೇಟ್ ಆಗೋದ್ರಿಂದ ಸೌಂಡ್ ಜನರೇಟ್ ಆಗುತ್ತೆ. ಇದೆಲ್ಲವನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಟೆಕ್ಸ್ಟ್ ಬುಕ್ ಅಲ್ಲಿ ಅದ್ರದ್ದು ಒಂದು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ ಅನ್ನ ಬರೆದ್ಬಿಟ್ಟು ನೀವು ಅದ್ರದ್ದು ಎಲ್ಲ ಒಂದು ಫಂಕ್ಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಇನ್ನು ಹದಿಮೂರನೇ ಪ್ರಶ್ನೆಗೆ ಬರೋದಾದ್ರೆ ಹದಿಮೂರನೇ ಪ್ರಶ್ನೆಯಲ್ಲಿ ಒಂದು ಮಿಂಚು ಯಾವಾಗ ಆಕಾಶದಲ್ಲಿ ಉಂಟಾಗುತ್ತೋ ಆವಾಗ ನಮಗೆ ಫಸ್ಟ್ ಲೈಟ್ ಕಾಣಿಸುತ್ತೆ, ಆಮೇಲೆ ಗುಡುಕು ಕೇಳಿಸುತ್ತೆ ಅಂದ್ರೆ ಸೌಂಡ್ ಕೇಳಿಸುತ್ತೆ. ಏನಕ್ಕೆ ಫಸ್ಟ್ ನಮಗೆ ಲೈಟ್ ಕಾಣಿಸಿ ಆಮೇಲೆ ಸೌಂಡ್ ಕೇಳಿಸುತ್ತೆ ಅಂತ ಕೇಳಿದ್ದಾರೆ. ಈಗ ಉದಾಹರಣೆಗೆ ಲೈಟಿನ ಸ್ಪೀಡ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಲೈಟ್ ಎಷ್ಟು ಸ್ಪೀಡ್ ಆಗಿ ಟ್ರಾವೆಲ್ ಮಾಡುತ್ತೆ ಅಂತ ಗೊತ್ತಾ? 300,000 ಕಿಲೋಮೀಟರ್ ಒಂದು ಸೆಕೆಂಡ್ಗೆ ಟ್ರಾವೆಲ್ ಮಾಡುತ್ತೆ. ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಲೈಟು 300,000 ಕಿಲೋಮೀಟರ್ ಕ್ರಮಿಸುತ್ತೆ. ಸಾರಿ, ನಾನು ಇಲ್ಲಿ ಕಿಲೋಮೀಟರ್ ಅನ್ನೋ ಯೂನಿಟ್ ಬರ್ದಿಲ್ಲ, ಕಿಲೋಮೀಟರ್ ಪರ್ ಸೆಕೆಂಡ್. ಅದೇ ನೀವು ಸೌಂಡ್ ಅನ್ನು ತಗೊಳ್ಳೋದಾದ್ರೆ ಸೌಂಡು ಒಂದು 300 ಮೀಟರ್ ಅಷ್ಟೇ ಒಂದು ಸೆಕೆಂಡ್ಗೆ ಟ್ರಾವೆಲ್ ಮಾಡೋದು.
ಸೊ 300,000 kilometer ಅಲ್ಲಿ 300 meter ಅಂದ್ರೆ ಅಷ್ಟು ಕಡಿಮೆ ಒಂದು ವೇಗ ಇರೋದ್ರಿಂದ ಸೌಂಡಿಗೆ ಮತ್ತೆ ಬೆಳಕಿಗೆ ಜಾಸ್ತಿ ವೇಗ ಇರೋದ್ರಿಂದ ಒಂದು ಎರಡು ಮೋಡಗಳು ಈ ರೀತಿ ಡಿಕ್ಕಿ ಆದಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಆ ಲೈಟ್ ಏನ್ ಕ್ರಿಯೇಟ್ ಆಗುತ್ತಲ್ಲ ಅದು ನಮಗೆ ಫಸ್ಟ್ ಕಾಣಿಸುತ್ತೆ, ಅಲ್ಲಿಂದ ಶಬ್ದ ಬರೋದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ, ಹಾಗಾಗಿ ಫಸ್ಟ್ ನಮಗೆ ಲೈಟ್ ಕಾಣಿಸುತ್ತೆ ಆಮೇಲೆ ಸೌಂಡ್ ಕೇಳಿಸುತ್ತೆ. ಯಾಕೆ ಅಂದ್ರೆ ಲೈಟು ಸೌಂಡ್ಗಿಂತ ಬಹಳ ಫಾಸ್ಟ್ ಆಗಿ ಟ್ರಾವೆಲ್ ಆಗುತ್ತೆ. ಇದನ್ನ ನೀವು 13ನೇ ಪ್ರಶ್ನೆಯಲ್ಲಿ ನಿಮ್ದೇ ಆದಂತ ವಾಕ್ಯದಲ್ಲಿ ಬರೀಬಹುದು. ಸೊ ಇಲ್ಲಿವರೆಗೂ ಈ ಒಂದು ಚಾಪ್ಟರ್ ಅಲ್ಲಿ ಇರತಕ್ಕಂಥ ಎಲ್ಲಾ ಎಕ್ಸಸೈಸ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ, 13 ಪ್ರಶ್ನೆಯನ್ನು ಕೂಡ ಸಾಲ್ವ್ ಮಾಡಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಹೋಗಿ. ಥ್ಯಾಂಕ್ ಯು.